ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತು ಮಂಗಳವಾರ. ಮಂಗಳವಾರ ಅಂದರೆ ಗೌರಿ ದೇವಿಗೆ ಎಷ್ಟಿಷ್ಟ ಅಂತ ಪ್ರತ್ಯೇಕವಾಗಿ ಹೇಳಬೇಕಿಲ್ಲ. ಅವರ ಹೆಸರಲ್ಲೂ ಕೂಡ ಮಂಗಳವಾರನ ಸೇರಿಸ್ಕೊಳ್ಳೋಷ್ಟು ಇಷ್ಟ. ಮಂಗಳ ಗೌರಿ ಅಂತ ನಾವು ಗೌರಿ ದೇವಿನ ಕರಿತೀವಿ. ಮಂಗಳವಾರದ ದಿನ ಗೌರಿ ದೇವಿ ಪೂಜೆ ಮಾಡಿದ್ರು, ವ್ರತ ಮಾಡಿದ್ರು ತುಂಬಾನೇ ಒಳ್ಳೇದಾಗುತ್ತೆ. ನಾವು ಗೌರಿ ದೇವಿನ ಮುಖ್ಯವಾಗಿ ಎರಡು ವಿಚಾರಗಳಿಗೆ ಪೂಜೆ ಮಾಡ್ತೀವಿ. ಮೊದಲನೇದು, ಗೌರಿ ದೇವಿನ ನಿತ್ಯ ಸುಮಂಗಳಿ ಅಥವಾ ನಿತ್ಯ ಮುತ್ತೈದೆ ಅಂತ ಕರೀತಾರೆ. ಅದರರ್ಥ ಆಕೆ ಯಾವಾಗಲೂ ಕೂಡ ವಿಧವೆ ಆಗಲ್ಲ, ಯಾವಾಗಲೂ ಕೂಡ ಮುತ್ತೈದೆಯಾಗಿ ಉಳಿದಿರ್ತಾಳೆ. ಆ ಸೌಭಾಗ್ಯನ ನಮಗೂ ಕೊಡ್ಲಿ ಅನ್ನೋ ಕಾರಣಕ್ಕೆ ಮುತ್ತೈದೆಯರು ಗೌರಿ ವ್ರತ ಮಾಡ್ತಾರೆ. ಮದುವೆಗೂ ಮುಂಚೆ ಗೌರಿ ಪೂಜೆ ಅಥವಾ ವ್ರತ ಮಾಡಿಸ್ತಾರೆ. ಕಾರಣ ಏನಂದ್ರೆ, ಆ ವಧು ಕೂಡ ನಿತ್ಯ ಸುಮಂಗಳಿಯಾಗಿರಲಿ ಅನ್ನೋ ಕಾರಣಕ್ಕೆ. ಇನ್ನು ಎರಡನೇ ಕಾರಣ ಏನಂದ್ರೆ, ಗೌರಿ ದೇವಿನ ಪೂಜೆ ಮಾಡಿದ್ರೆ ಅಡುಗೆ ಮನೆ ಯಾವಾಗಲೂ ಕೂಡ ಖಾಲಿಯಾಗಲ್ಲ ಅಂತಾರೆ. ಅಂದ್ರೆ ಮನೆಯಲ್ಲಿ ದವಸ ಧಾನ್ಯ ಅಕ್ಕಿ ಬೇಳೆ ಎಲ್ಲ ಕೂಡ ಯಾವಾಗಲೂ ತುಂಬಿರುತ್ತೆ, ನಮ್ಮ ಹೊಟ್ಟೆಗೆ ಯಾವಾಗಲೂ ಕೂಡ ಊಟ ಸಿಗುತ್ತೆ. ಕೆಲವರಿಗೆ ಮೂರೊತ್ತು ಊಟ ಸಿಗೋದೇ ಅಪರೂಪ. ಅಂತ ಪರಿಸ್ಥಿತಿಯಲ್ಲಿರೋರು ಗೌರಿ ದೇವಿನ ಪೂಜೆ ಮಾಡಿದ್ರೆ ಮೂರೊತ್ತು ಒಳ್ಳೆ ಊಟ ತಿನ್ಬೋದು. ಹಾಗೆ ಅವ್ರ ಮನೆಯಲ್ಲೂ ಕೂಡ ಯಾವಾಗಲೂ ದವಸ ಧಾನ್ಯಕ್ಕೆ ಕೊರತೆ ಬರಲ್ಲ. ಈ ವಿಡಿಯೋದಲ್ಲಿ ನಾವು ಗೌರಿ ದೇವಿಗೆ ಸಂಬಂಧಪಟ್ಟಿರುವಂತ ಒಂದು ಕಥೆಯನ್ನ ನೋಡೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೆಯದೆ ಒಂದು ಲೈಕ್ ಕೊಡಿ. ಒಂದು ಊರಲ್ಲಿ ಒಂದು ಶ್ರೀಮಂತ ಬ್ರಾಹ್ಮಣ ಕುಟುಂಬ ಇತ್ತು. ಆ ಗಂಡ ಹೆಂಡತಿಗೆ 5 ಜನ ಗಂಡು ಮಕ್ಕಳಿದ್ರು. ಆ 5 ಜನ ಗಂಡು ಮಕ್ಕಳಿಗೂ ಮದುವೆ ಮಾಡಲಾಗಿತ್ತು. 5 ಜನ ಸೊಸೆಯರಲ್ಲಿ ಕೊನೆ ಸೊಸೆಗೆ ಗೌರಿ ದೇವಿ ಅಂದ್ರೆ ತುಂಬಾ ಇಷ್ಟ, ಪಂಚಪ್ರಾಣ. ಆಕೆ ಯಾವಾಗ್ಲೂ ಕೂಡ ಗೌರಿ ದೇವಿ ಪೂಜೆ ಅಥವಾ ವ್ರತ ಮಾಡ್ತಾ ಇದ್ಲು. ಒಂದು ಸಾರಿ ಆಕೆ ಒಂದು ರೀತಿಯಾದ ಗೌರಿ ದೇವಿ ವ್ರತನ ಕೈಗೊಂಡ್ಲು. ಇದರಿಂದ ಅವಳು ಬೆಳಗ್ಗೆನೆ ನಿದ್ದೆಯಿಂದ ಎದ್ದು ಸೂರ್ಯದೇವರಿಗೆ ನಮಸ್ಕಾರ ಮಾಡಿ ಅದರ ನಂತರ ಗೌರಿ ದೇವಿ ಪೂಜೆ ಮಾಡ್ತಾ ಇದ್ಲು. ಗೌರಿ ದೇವಿ ಬೊಂಬೆ ಮುಂದೆ ಕೂತ್ಕೊಂಡು, ಅಮ್ಮ, ನನಗೆ ನೀನು ಧನ ಧಾನ್ಯ ಕೊಡ್ಬೇಕು. ಅದು ನನ್ನ ಗಂಡಂದೋ, ಅತ್ತೆ ಮಾವಂದೋ, ಗಂಡನ ಅಕ್ಕ ತಂಗಿ ಅಣ್ಣ ತಮ್ಮಂದೋ, ಅಥವಾ ನನ್ನ ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮಂದೋ ಆಗಿರಬಾರ್ದು. ನನಗೆ ತಾನಾಗಿಯೇ ದುಡ್ಡು ಬರಬೇಕು. ಈ ರೀತಿ ನಿನ್ನ ಆಶೀರ್ವಾದ ಮಾಡುವಂತ ಪ್ರತಿದಿನ ಬೆಳಿಗ್ಗೆ ಗೌರಿ ದೇವಿ ವಿಗ್ರಹ ಮುಂದೆ ಕೂತ್ಕೊಂಡು ಬೇಡ್ಕೋತಾ ಇದ್ಲು. ಇದನ್ನ ಪ್ರತಿದಿನ ಇವಳ ಮನೆಯವರೆಲ್ಲ ನೋಡ್ತಾ ಇದ್ರು. ಒಂದೆರಡು ದಿನ ಎಲ್ಲ ಚೆನ್ನಾಗೇ ಇತ್ತು. ಆದ್ರೆ ಪ್ರತಿದಿನ ಇದೇ ಮಾತನ್ನ ಸೊಸೆ ಬಾಯಿಂದ ಕೇಳಿಸ್ಕೊಂಡಂತ ಅತ್ತೆ ಮಾವ ಈ ರೀತಿ ಯೋಚಿಸ್ತೊಡಗಿದ್ರು. ಇವಳಿಗೆ ನಮ್ಮ ದುಡ್ಡು ಬೇಡವಂತೆ, ಅವಳ ಗಂಡನ ದುಡ್ಡು ಬೇಡವಂತೆ, ಅವಳ ತಂದೆ ತಾಯಿ ಅಣ್ಣ ತಮ್ಮಂದ್ರ ದುಡ್ಡು ಕೂಡ ಬೇಡವಂತೆ, ಅವಳಿಗೆ ತಾನಾಗಿ ದುಡ್ಡು ಬರಬೇಕು ಅಂತ ಕೇಳ್ತಿದ್ದಾಳೆ. ಹಾಗಾದ್ರೆ ಯಾವ ರೀತಿ ಒಂದು ಹೆಣ್ಣಿಗೆ ತಾನಾಗಿ ದುಡ್ಡು ಬರೋಕ್ ಸಾಧ್ಯ? ಇವಳು ಯಾವುದೋ ತಪ್ಪುದಾರಿ ತುಳಿಯೋ ಯೋಚನೆಯಲ್ಲಿದ್ದಾಳೆ. ಇಂಥ ನೀಚವಾದ ಹೆಣ್ಣು ನಮ್ಮ ಮನೆಯಲ್ಲಿ ಇರಬಾರ್ದು ಅಂತ ಯೋಚನೆ ಮಾಡಿದ್ರು. ಇನ್ನು ಇವಳನ್ನ ಯಾವ ರೀತಿ ಬಿಡಿಸ್ಕೊಳ್ಳೋದು ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ. ಹಾಗಾಗಿ ಒಂದು ರಾತ್ರಿ ಏನ್ಮಾಡಿದ್ರು, ಸ್ವಲ್ಪ ಅವಳು ಕುಡಿಯುವಂತ ಹಾಲಲ್ಲಿ ಮತ್ತು ಬರುವಂತ ಮದ್ದನ್ನ ಬೆರೆಸಿ ಅವಳಿಗೆ ಕೊಟ್ರು. ಅವಳು ಆ ಹಾಲು ಕುಡಿದು ಮಲ್ಕೊಂಡ್ಲು, ಮತ್ತಿಗೆ ಜಾರದ್ಲು. ಅದಾದ ನಂತರ ಮೂರ್ಛೆ ಹೋಗಿರೋ ಅವಳನ್ನ ಅವಳು ಗಂಡ ಹಾಗೂ ಮೈದಂದ್ರು ಕರ್ಕೊಂಡೋಗಿ ಒಂದು ಕಾಡಿನಲ್ಲಿ ಬಿಟ್ಟು ಬಂದ್ಬಿಟ್ರು. ಬೆಳಗ್ಗೆ ಎದ್ದ ನಂತರ ಆಕೆ ಸುತ್ತಮುತ್ತ ನೋಡಿ ತುಂಬಾನೇ ಹೆದರಿದ್ಲು. ಯಾವ ರೀತಿ ಈ ಜಾಗಕ್ಕೆ ಬಂದೆ ಅಂತ ಅವಳಿಗೆ ಅರ್ಥ ಆಗ್ಲಿಲ್ಲ. ಆದ್ರೆ ಅವಳಿಗೆ ಅತ್ತೆ ಮಾವನ ನಡವಳಿಕೆ ಮೇಲೆ ಮುಂಚೆನೆ ಸ್ವಲ್ಪ ಡೌಟ್ ಇತ್ತು. ಇವರು ಯಾವಾಗ್ಲೂ ನನಗೆ ಕೈ ಕೊಡ್ತಾರೆ, ಇವರನ್ನ ನಂಬೋ ಹಾಗಿಲ್ಲ ಅನ್ನೋ ಅನುಮಾನ ಅವಳಲ್ಲಿ ಇತ್ತು. ಆದ್ರೂ ಕೂಡ ದೇವರ ಮೇಲೆ ನಂಬಿಕೆ ಹಾಕಿ ಅವಳು ಯಾರನ್ನು ಯಾವ ಮಾತು ಕೇಳಿರ್ಲಿಲ್ಲ. ಇವತ್ತು ಅವಳ ಅನುಮಾನನೇ ನಿಜ ಆಯ್ತು. ಆದ್ರೂ ಕೂಡ ಅವಳು ಧೈರ್ಯ ತಂದ್ಕೊಂಡ್ಲು. ಪಕ್ಕದಲ್ಲೇ ಇರುವಂತ ಒಂದು ಕೆರೆನ ನೋಡಿದ್ಲು. ಅಲ್ಲಿ ಹೋಗಿ ಸ್ನಾನ ಮಾಡಿ ಸೂರ್ಯದೇವರಿಗೆ ನಮಸ್ಕಾರ ಮಾಡಿದ್ಲು. ಸೂರ್ಯದೇವರಿಗೆ ಇವಳ ಮೇಲೆ ಕರುಣೆ ಬಂತು.
ಪ್ರತಿದಿನ ಇವಳು ಸೂರ್ಯನಿಗೆ ನಮಸ್ಕಾರ ಮಾಡ್ತಿದ್ಲು. ಹಾಗಾಗಿ ಇವಳ ಮೇಲೆ ಸೂರ್ಯದೇವರ ಆಶೀರ್ವಾದ ಇತ್ತು. ಸೂರ್ಯದೇವರ ದಯೆಯಿಂದ ಅದೇ ದಾರಿಯಲ್ಲಿ ಒಬ್ಬ ವೃದ್ಧ ಬ್ರಾಹ್ಮಣ ನಡ್ಕೊಂಡೋಗ್ತಿದ್ದ. ಆತನ ಸಹಾಯ ಇವಳು ಪಡ್ಕೊಂಡ್ಲು. ಅವನ ಜೊತೆ ಇವಳು ಕೂಡ ಅವನ ಗ್ರಾಮನ ತಲುಪಿದ್ಲು. ಅಲ್ಲೋಗಿ ಪ್ರತಿದಿನ ಅವಳು ಇದೇ ರೀತಿ ಸೂರ್ಯ ನಮಸ್ಕಾರ ಮಾಡೋದು, ತಿನ್ನೋಕು ಊಟ ಇಲ್ಲದ ಕಾರಣ ಉಪವಾಸ ಇದ್ದೇ ಗೌರಿದೇವಿನ ಪೂಜೆ ಮಾಡ್ತಿದ್ಲು. ನಾಲ್ಕು ಮನೆ ಮುಂದೆ ಭಿಕ್ಷೆ ಬೇಡಿ ತಂದಿರೋ ಆಹಾರನ ಗೌರಿದೇವಿಗೆ ನೈವೇದ್ಯವಾಗಿ ಸಮರ್ಪಿಸ್ತಾ ಇದ್ಲು. ಒಂದು ದಿನ ಇವಳು ಸೂರ್ಯದೇವರಿಗೆ ನಮಸ್ಕಾರ ಮಾಡುವಾಗ ಆಕಾಶದಿಂದ ಹಣದ ರಾಶಿ ಸುರಿಯಲಾರಂಭಿಸ್ತು. ಆ ಹಣದಿಂದ ಇವಳು ಎಷ್ಟೋ ಆಸ್ತಿ ಪಾಸ್ತಿ ಸಂಪಾದನೆ ಮಾಡ್ಕೊಂಡ್ಲು, ಎಷ್ಟೋ ಬಡವರಿಗೆ ದಾನ ಮಾಡಿದ್ಲು. ಆ ರೀತಿ ಇವಳು ಊರಲ್ಲೆಲ್ಲ ಒಳ್ಳೆ ಹೆಸರು ಸ್ಥಾನಮಾನ ಗಳಿಸ್ಕೊಂಡ್ಲು. ಆದ್ರೆ ಇವಳನ್ನ ಮನೆಯಿಂದ ಓಡಿಸಿದಂತ ಅತ್ತೆ ಮಾವ ಗಂಡ ಮೈದಂದ್ರು ಎಲ್ಲ ಆಸ್ತಿ ಪಾಸ್ತಿನ ಕಳ್ಕೊಂಡ್ರು. ನಿಧಾನವಾಗಿ ಬೀದಿಗೆ ಬಂದ್ರು. ತಿನ್ನೋಕೂ ಊಟ ಇರ್ಲಿಲ್ಲ. ಪ್ರತಿದಿನ ಮನೆ ಮುಂದೆ ಹೋಗಿ ಭಿಕ್ಷೆ ಬೇಡಿ ತಿಂತಾ ಇದ್ರು. ಈ ರೀತಿ ಭಿಕ್ಷೆ ಬೇಡುವಾಗ ಅವರು ಒಂದು ಹೆಣ್ಣನ್ನ ನೋಡಿದ್ರು. ಆಕೆ ಸೂರ್ಯನಿಗೆ ನಮಸ್ಕಾರ ಮಾಡ್ತಿದ್ಲು. ಅವಳನ್ನ ನೋಡಿ ನಮ್ ಸೊಸೆ ಕೂಡ ಇದೇ ರೀತಿ ನಮಸ್ಕಾರ ಮಾಡ್ತಿದ್ಲು. ನಾವು ಅವಳ ಬಗ್ಗೆ ತಪ್ಪಾಗಿ ಯೋಚನೆ ಮಾಡಿ ಅವಳನ್ನ ನಮ್ಮಿಂದ ದೂರ ಮಾಡ್ಕೊಂಡ್ವಿ. ಅವಳು ಹೋಗ್ತಿದ್ದಂಗೆ ನಮ್ಮ ಹಣ ಆಸ್ತಿ ಪಾಸ್ತಿ ಅದೃಷ್ಟ ಕೂಡ ಹೊಟ್ಟೋಯ್ತು ಅಂತ ತುಂಬಾನೇ ಚಿಂತೆ ಪಟ್ರು. ಆದ್ರೆ ಅವರು ನೋಡಿದ್ದಂತ ಹೆಣ್ಣು ಅವರ ಸೊಸೆನೇ ಆಗಿದ್ಲು. ಇವರು ಕಂಡಿಡಿಯೋಕು ಸಾಧ್ಯವಾಗದಷ್ಟು ಬದಲಾಗಿದ್ಲು. ಯಾಕಂದ್ರೆ ಇವ್ರ ಮನೆಯಲ್ಲಿ ಅವಳು ಎಷ್ಟೋ ಕಷ್ಟಪಡ್ತಿದ್ಲು. ಈಗ ನೋಡಿದ್ರೆ ಒಂದು ಊರಲ್ಲೇ ಶ್ರೀಮಂತ ಪಟ್ಟಿಯಲ್ಲಿ ನಿಂತಿದ್ಲು. ಹಾಗಾಗಿ ಇವ್ರಿಗೆ ಅವಳೇ ಸೊಸೆ ಅಂತ ಕಂಡಿಡಿಯೋಕಾಗಿಲ್ಲ. ಎಲ್ಲೋ ಕಾಡಲ್ಲಿ ಬಿಟ್ಟು ಬಂದ ಹುಡುಗಿ ಇಷ್ಟೊಂದು ಹಣ ಸಂಪಾದನೆ ಮಾಡೋಕೆ ಸಾಧ್ಯ ಆಗಲ್ಲ ಅಲ್ವಾ, ಅದೇ ಅವರ ಅನಿಸಿಕೆ ಕೂಡ. ಆದ್ರೆ ಇವಳು ಮಾತ್ರ ಅವರೇ ತನ್ನ ಅತ್ತೆ ಮಾವ ಗಂಡ ಮೈದಂದ್ರು ಅನ್ನೋದನ್ನ ಹೇಗೋ ಕಂಡಿಡಿದ್ಲು. ಅದಾದ ಮೇಲೆ ಅವ್ರ ಮೇಲೆ ಯಾವುದೇ ರೀತಿ ಕೋಪ ದ್ವೇಷ ತೋರಿಸದೆ ಅವ್ರನ್ನೆಲ್ಲ ಅವಳು ಮನೆಗೆ ಕರ್ಕೊಂಡು ಬಂದು ಅವ್ರಿಗೆ ಎಲ್ಲ ಊಟೋಪಚಾರ ಮಾಡಿ ಅವ್ರ ಕೈಯಲ್ಲಿ ಕೂಡ ಗೌರಿ ಪೂಜೆ ವ್ರತ ಮಾಡಿಸಿದ್ಲು. ಅವತ್ತಿಂದ ಅವರು ಕೂಡ ಇವಳು ಹೇಳ್ದಂಗೆ ಕೇಳ್ಕೊಂಡು ಗೌರಿ ದೇವಿನ ನಂಬಿ ಮತ್ತೆ ಎಂದಿನಂತೆ ಶ್ರೀಮಂತಿಕೆ ಅನುಭವಿಸಿದ್ರು. ಗೌರಿ ದೇವಿನ ನಾವು ನಂಬಿದ್ರೆ ಯಾವ ರೀತಿ ಗೌರಿ ದೇವಿ ನಮ್ಮ ಕೈ ಬಿಡಲ್ಲ, ಯಾವ ರೀತಿ ಅವಳ ಭಕ್ತರನ್ನ ಗೌರಿ ದೇವಿ ಕಾಪಾಡ್ತಾಳೆ, ಹಾಗೆ ಒಬ್ಬರಿಗೆ ಕೇಡು ಬಯಸಿದ್ರೆ ಅದು ನಮಗೆ ಯಾವ ರೀತಿ ಅಂಟುತ್ತೆ ಅನ್ನೋದನ್ನ ಈ ಕತೆ ನಮಗೆ ತೋರಿಸ್ಕೊಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.